विधानसभा चुनाव हलवर पाले दुड्डु दोचुव बाचुव दंधे आदरे कर्नाटक ईवरेगे कंडु केळरियद कासिगागी टिकेट केस ओंदु संचलन सृष्टिसिदे। बैंदूरु बीजेपी टिकेट कोडिस्तीनि अंत उद्यमियोब्बरिगे सुमारु 5 कोटि वंचिसिद आरोप केळबंदिदे। इदे केसनल्लि चैत्रा कुंदापुर अन्नो हिंदू संघद फायर ब्रांड बेंगळूरिन सिसिबि पोलीसर अतिथियागिद्दाळे। उद्यमी गोविंद बाबू पूजारी वंचिसिरो कथे सिनिमा कथेगिंतलो रोचकवागिदे। राजकीयवे बंडवाळ चुनावणे वेदिकेये सिनिमा सेट टिकेट कोडिसुव नाटकक्के मेकअप हाकिद्द ई किलाडिगळु हगलु वेष तोट्टु माडिद मोसद कथेयिंद बाचिद्दु भर्ति 5 कोटि उद्यमिय प्याकेट निंद गरिगरी नोटिन कंते पीकिद्द ईके माडिद स्क्रीन प्लेगे आस्कर प्रशस्तिनु कम्मिने बिडि। अंदागे राज्यद मूले मूलेयल्लि चैत्रा कुंदापुर हेसरु चिरपरिचित। ईग इदे चैत्रा माडिद मारामारी मोसद कहानियोंदु केसरी परिवारवन्ने बेच्चि बीळिसिदे। ಯಾವ ಸಿನಿಮಾಕ್ಕೂ ಕಮ್ಮಿ ಇಲ್ಲ ಚೈತ್ರಾ ಕುಂದಾಪುರ ವಂಚನೆ ಕಥೆ। ಟಿಕೆಟ್ ಕೊಡಿಸೋದಾಗಿ 5 ಕೋಟಿ ವಂಚಿಸಿ ಪೊಲೀಸರ ಅತಿಥಿ। ಚೈತ್ರಾ ಕುಂದಾಪುರ ಹಿಂದೂ ಸಂಘಟನೆಯ ಕಿಡಿನುಡಿ ಉತ್ತಮ ವಾಗ್ಮಿ ಮಾತಿನಲ್ಲೇ ಎದುರಾಳಿಗಳನ್ನು ಕಟ್ಟಿ ಹಾಕ್ತಿದ್ದ ಗಟ್ಟಿಗಿತ್ತಿ। ಆದರೆ ಐಶಾರಾಮಿ ಬದುಕಿನ ಹಿಂದೆ ಬಿದ್ದಾಕಿಗೆ ಮೋಸವು ಒಂದು ಕಲೆಯಾಗಿ ಕಾಣಿಸಿದೆ। ಈಗ ಅದೇ ಕಲೆ ಕಪ್ಪು ಚುಕ್ಕಿಯಾಗಿ ಚೈತ್ರಾ ಕುಂದಾಪುರ ಮುಖಕ್ಕೆ ಮಸಿ ಬಳಿದಿದೆ। ಸಮಾಜ ಸೇವೆಯ ಹುಸಿ ಮುಖವಾಡ ಹೊತ್ತ ಚೈತ್ರಾ ಕುಂದಾಪುರಾಳ ಕರಾಳ ಪುರಾಣವನ್ನ ಬೆಂಗಳೂರು ಸಿಸಿಬಿ ಪೊಲೀಸರು ಹೆಕ್ಕಿ ತೆಗೆದಿದ್ದಾರೆ। ಉದ್ಯಮಿಯನ್ನ ಹೊಗಳಿ ಮರಳು ಮಾಡಿದ್ದ ಚೈತ್ರಾ, ಸಾಲ ಮಾಡಿ ಚೈತ್ರಾಗೆ ಹಣ ಹೊಂದಿಸಿದ್ದ ಪೂಜಾರಿ, ಕರಾವಳಿಯ ಬೈಂದೂರು ಮೂಲದ ಉದ್ಯಮಿಗೆ ಮೀನಿನ ರೀತಿಯಲ್ಲೇ ಗಾಳ ಹಾಕಿದ ಮೀನಿನ ಹೆಜ್ಜೆಯ ಮೀನುಗಾರ್ತಿ, ಕಳೆದ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿಯ ಟಿಕೆಟ್ ಗೆ ನಿಮ್ಮನ್ನೇ ಸೆಲೆಕ್ಷನ್ ಮಾಡ್ತೀವಿ ಅಂತ ಆಮಿಷ ಒಡ್ಡಿದ್ಲು। 5 ಕೋಟಿ ರೂಪಾಯಿಯನ್ನ ಅಡ್ಡದಾರಿಯಲ್ಲಿ ಕಲೆಕ್ಷನ್ ಮಾಡಿದ ಚೈತ್ರಾ ಮಂಗಳವಾರ ರಾತ್ರಿ ವಶಕ್ಕೆ ಸಿಕ್ಕಾಗಲೇ ಗೊತ್ತಾಗಿತ್ತು ಈಕೆ 420 ಅಂತ। ಈ 420 ಗ್ರೂಪ್ ನಲ್ಲಿ ಚೈತ್ರಾ ಅಷ್ಟೇ ಅಲ್ಲ, ಆಕೆಯೂ ಸೇರಿ 8 ಮಂದಿ ಈ ಕಿಲಾಡಿ ತಂದಲ್ಲಿ ಭಾಗಿಯಾಗಿದ್ದಾರೆ। ಚುನಾವಣೆಯನ್ನೇ ಬಂಡವಾಳ ಮಾಡಿಕೊಂಡಿದ್ದ ಈ ಚೈತ್ರಾ ಕುಂದಾಪುರ ಬಿಜೆಪಿಯ ಟಿಕೆಟ್ ಕೊಡಿಸೋದಾಗಿ ಉದ್ಯಮಿಯನ್ನ ನಂಬಿಸಿದ್ಲು। ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ 5 ಕೋಟಿ ವಂಚನೆ ಮಾಡಿದ್ರು, ಬೈಂದೂರು ವಿಧಾನಸಭೆ ಟಿಕೆಟ್ ಕೊಡಿಸೋದಾಗಿ ನಂಬಿಸಲಾಗಿತ್ತು। ಈ ಉದ್ಯಮಿಯನ್ನ ನಂಬಿಸಲು ಚೈತ್ರಾ ಗ್ಯಾಂಗ್ ಭರ್ಜರಿ ಪ್ಲಾನ್ ರೂಪಿಸಿತ್ತು। ವಂಚನೆಯ ಪ್ಲಾನ್ ಕೇಳಿದ್ರೆ ದಂಗಾಗೋ ರೇಂಜ್ ನಲ್ಲಿದೆ। ಮೋಸ ಹೋಗಿದ್ದು ಗೊತ್ತಾದ ಬಳಿಕ ಬೈಂದೂರಿನ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಬೆಂಗಳೂರಿನ ಬಂಡೆಪಾಳ್ಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು। ಉಡುಪಿ ಕೃಷ್ಣಮಠ ಪಾರ್ಕಿಂಗ್ ನಲ್ಲಿ ಲೋಕಾದ ಚೈತ್ರಾ, ವಂಚನೆ ಕೇಸ್ ನಲ್ಲಿ 6 ಜನರನ್ನ ಬಂಧಿಸಿದ ಸಿಸಿಬಿ ಟೀಮ್, ಯಾವಾಗ ಈ ಕೇಸ್ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿತೋ ಚೈತ್ರಾ ಚಿತ್ತಚಂಚಲಳಾದ್ಲು। ಚೈತ್ರಾಗಾಗಿ ಪೊಲೀಸರು ಗಸ್ತು ತಿರುಗಲು ಶುರು ಮಾಡಿದ್ರು। ಇದರ ಸುಳಿವರಿತ ಚೈತ್ರಾ ಕೆಲ ಸಮಯದಿಂದ ತಲೆಮರೆಸಿಕೊಂಡಿದ್ಲು। ಆದರೆ ಈ ಕಣ್ಣಾಮುಚ್ಚಾಲೆ ಉಡುಪಿ ಕೃಷ್ಣಮಠದ ಪಾರ್ಕಿಂಗ್ ಏರಿಯಾದಲ್ಲಿ ಅಂತ್ಯ ಆಗಿತ್ತು। ಬೆಂಗಳೂರಿನ ಸಿಸಿಬಿ ಪೊಲೀಸರ ಕೈಗೆ ಚೈತ್ರಾ ಕುಂದಾಪುರ ತಗಲಾಕೊಂಡಿದ್ಲು। ಅಲ್ಲೇ ಆರೋಪಿಗಳನ್ನು ಪೊಲೀಸರು ತಮ್ಮ ವ್ಯಾನ್ ಗೆ ತುಂಬಿಕೊಂಡಿದ್ರು। ಸದ್ಯ ಪ್ರಕರಣದಲ್ಲಿ ಚೈತ್ರಾ ಕುಂದಾಪುರ ಪಟಾಲಂ ಪೊಲೀಸರ ಬಲೆಗೆ ಬಿದ್ದಿದೆ। 3 ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಿದ ಸಿಸಿಬಿ ತಂಡ ಇವರಿಗೆ 6 ಮಂದಿಯನ್ನ ಬಲೆಗೆ ಕೆಡವಿದೆ। ಉಡುಪಿಯಲ್ಲಿ ಚೈತ್ರಾ ಕುಂದಾಪುರ, ಚಿಕ್ಕಮಗಳೂರಲ್ಲಿ ಗಗನ್, ಕಲಬುರಗಿಯಲ್ಲಿ ರಮೇಶ್, ಜೊತೆಗೆ ಪ್ರಜ್ವಲ್, ಧನರಾಜ್, ಶ್ರೀಕಾಂತ್ ಸೇರಿದಂತೆ 6 ಜನರನ್ನ ಸಿಸಿಬಿ ವಶಕ್ಕೆ ಪಡೆದಿದೆ। ಈ ಆರೋಪಿಗಳನ್ನ ಸಿಸಿಬಿ ಪೊಲೀಸರು ಬೆಂಗಳೂರಿಗೆ ಕರೆತಂದಿದ್ದಾರೆ। ಇನ್ನು ಪ್ರಕರಣ ಸಂಬಂಧ 6 ಮಂದಿಯನ್ನ ಬಂಧಿಸಲಾಗಿದೆ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಮಾಹಿತಿ ನೀಡಿದ್ದಾರೆ। ಬಂಡೆಪಾಳ್ಯ ಠಾಣೆಯಲ್ಲಿ ಬಾಬು ಪೂಜಾರಿ ದೂರು ನೀಡಿದ್ರು, ಚುನಾವಣೆಯಲ್ಲಿ ಟಿಕೆಟ್ ಕೊಡಿಸುವುದಾಗಿ ವಂಚಿಸಿದ್ದಾರೆ, ಆರೋಪಿಗಳನ್ನು ಬಂಧಿಸಿ ಪೊಲೀಸ್ ವಶಕ್ಕೆ ಪಡೆಯಲಿದ್ದೇವೆ ಅಂತ ಮಾಹಿತಿ ನೀಡಿದ್ದಾರೆ। ಎಂಎಲ್ಎ ಟಿಕೆಟ್ ಅನ್ನು ಕೊಡಿಸ್ತೀನಿ ಅಂತ ಹೇಳಿ ಅವರ ಕಡೆಯಿಂದ ಸಾಕಷ್ಟು ಹಣವನ್ನು ಕಿತ್ತಿರತಕ್ಕಂತದ್ದು, ಸುಮಾರು 3.5 ಕೋಟಿಗಷ್ಟು ಹಣವನ್ನು ಪಡೆದುಕೊಂಡಿರತಕ್ಕಂತದ್ದು, ಅದರ ಮೇರೆಗೆ ಅವರು ಟಿಕೆಟ್ ಸಿಗಲಿಲ್ಲ, ನಂತರ ಅವರು ವಂಚನೆ ಮಾಡಿದ್ದಾರೆ ಅಂತ ಹೇಳಿ ನಮ್ಮಲ್ಲಿ ಬಂಡೆಪಾಳ್ಯದಲ್ಲಿ ಪ್ರಕರಣವನ್ನು ಕೊಟ್ಟಿದ್ರು। ಅದನ್ನು ನಾವು
ಸಿಸಿಬಿಗೆ ತನಿಖೆಗೆ ಕೊಟ್ಟಿದ್ವಿ. ಒಬ್ಬ ರಾಜಕೀಯ ಮುಖಂಡ ಇದರಲ್ಲಿದ್ದಾರೆ, ಜೊತೆಗೆ ಒಬ್ಬ ಸ್ವಾಮೀಜಿ ವೇಷದಲ್ಲಿರತಕ್ಕಂಥ ಒಬ್ಬ ವ್ಯಕ್ತಿ ಕೂಡ ಇದ್ದಾರೆ, ಜೊತೆಗೆ ಒಬ್ಬ ಸೋಷಿಯಲ್ ಮೀಡಿಯಾ ಮತ್ತು ಇದರಲ್ಲೆಲ್ಲ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ಒಬ್ಬ ಮಹಿಳೆ ಕೂಡ ಇದರಲ್ಲಿ ಶಾಮೀಲಾಗಿದೆ. ಒಟ್ಟಾರೆ ವಂಚನೆ ಪ್ರಕರಣದಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತೆ ಚೈತ್ರಾ ಕುಂದಾಪುರ ಬಂಧನವಾಗಿದೆ. ಎಲೆಕ್ಷನ್ ಅನ್ನೇ ಬಂಡವಾಳ ಮಾಡಿಕೊಂಡು ಮೋಸದ ವೇಷ ಹಾಕಿದ ಚೈತ್ರಾಳ ಅಸಲಿ ಮುಖ ಬಯಲಾಗಿದೆ. ಹೋರಾಟವನ್ನೇ ಉಸಿರಾಡುವ ದೇಶ ಕಟ್ಟುವ ಕಾಯಕದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಸಂಘಕ್ಕೂ ಈ ವಂಚಕರು ಮೋಸ ಮಾಡಿದ್ದಾರೆ. ಸದ್ಯ ಪ್ರಕರಣ ಹೀಗೆಲ್ಲ ತಿರುವು ಪಡೆಯುತ್ತೆ ಅನ್ನೋದು ತನಿಖೆಯ ದಿಕ್ಕುಗಳೇ ನಿರ್ಧರಿಸಲಿದೆ. ಕ್ರೈಂ ಬ್ಯೂರೋ ನ್ಯೂಸ್ ಫಸ್ಟ್.